ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ವೀಣಾ ಸಿದ್ದಾಪುರ್ ಭಾರತದ ಮಹತ್ವಾಕಾಂಕ್ಷಿ ಯೋಜನೆ ಚಂದ್ರಯಾನ ತ್ರೀ ಸಕ್ಸಸ್ ಆಗಿದೆ ಚಂದಿರನ ಅಂಗಳದಲ್ಲಿ ವಿಕ್ರಮ್ ಲ್ಯಾಂಡರ್ ಸಕ್ಸಸ್ ಆಗಿ ಲ್ಯಾಂಡ್ ಆಗಿದೆ ಇದಕ್ಕಾಗಿ ಸಾವಿರಾರು ಇಂಜಿನಿಯರ್ಗಳು ವಿಜ್ಞಾನಿಗಳು ಹಗಲಿರುಳು ಶ್ರಮಿಸಿದ್ದಾರೆ ಈ ಪೈಕಿ ತಜ್ಞರ ತಂಡದ ನೇತೃತ್ವವನ್ನು ವಹಿಸಿರುವಂತಹ ಹಿರಿಯರು ಮುಖ್ಯಸ್ಥರು ಸಂಶೋಧಕರು ಹಾಗೂ ಯೋಜನೆಯ ನಿರ್ದೇಶಕರ ಬಗ್ಗೆ ವಿವರ ಇಲ್ಲಿದೆ ಚಂದ್ರನ ಅಂಗಳಕ್ಕೆ ವಿಕ್ರಮ್ ಲ್ಯಾಂಡರ್ ಸೇಫ್ ಆಗಿ ಇಳಿದಿದೆ ಈ ಯೋಜನೆಯ ಸಾರಥ್ಯ ವಹಿಸಿರುವ ಪ್ರಮುಖರ ವಿವರಗಳು ಹೀಗಿದೆ ಇಸ್ರೋದ ಅಧ್ಯಕ್ಷ ಎಸ್ ಸೋಮನಾಥ್ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಅವರು ಮೂಲತಃ ಏರೋಸ್ಪೇಸ್ ಇಂಜಿನಿಯರ್ ರಾಕೆಟ್ನ ವಿನ್ಯಾಸ ಹಾಗೂ ಉಡ್ಡಯನ ವಾಹನವಾದ ಮಾರ್ಕ್ ತ್ರೀ ಎಂಜಿನ್ನ ವಿನ್ಯಾಸದಲ್ಲಿ ಇವರ ಪಾತ್ರ ಅಪಾರವಾಗಿದೆ ಬಾಹುಬಲಿ ರಾಕೆಟ್ ಎಂದೇ ಜನಪ್ರಿಯ ಆಗಿರುವ ಮಾರ್ಕ್ ತ್ರೀ ರಾಕೆಟ್ ಚಂದ್ರಯಾನ ತ್ರೀ ಯೋಜನೆಯ ಭಾರಿ ಗಾತ್ರದ ಗಗನ ನೌಕೆಯನ್ನ ಭೂಕಕ್ಷೆಗೆ ತಲುಪಿಸಿತ್ತು ಇಸ್ರೋದ ಸಮಸ್ತ ಇಂಜಿನಿಯರ್ಗಳು ಹಾಗೂ ವಿಜ್ಞಾನಿಗಳ ನಾಯಕತ್ವ ವಹಿಸಿದ್ದ ಸೋಮನಾಥ್ ಅವರು ಭಾರತದ ಬಾಹ್ಯಾಕಾಶ ಏಜೆನ್ಸಿಯ ಮುಖ್ಯಸ್ಥರು ಚಂದ್ರಯಾನ ತ್ರೀ ಉಪಗ್ರಹದ ಪರೀಕ್ಷೆ ಉಡ್ಡಯನ ಸೇರಿದಂತೆ ಎಲ್ಲಾ ಪ್ರಮುಖ ಹಂತಗಳಲ್ಲಿಯೂ ಇವರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ವ್ಯಾಸಂಗ ಮಾಡಿರುವ ಇವರು ಸಂಸ್ಕೃತ ಭಾಷೆಯಲ್ಲಿಯೂ ಮಾತನಾಡಬಲ್ಲರು ಸಂಸ್ಕೃತ ಭಾಷೆಯ ಯಾನಂ ಎಂಬ ಚಲನಚಿತ್ರದಲ್ಲೂ ಇವರು ನಟಿಸಿದ್ದಾರೆ ಸೋಮನಾಥ ಎಂದರೆ ಅರ್ಥ ಚಂದ್ರನ ಒಡೆಯ ಭಾರತದ ರಾಕೆಟ್ ತಂತ್ರಜ್ಞಾನದ ಸಂಶೋಧನೆಗೆ ಸೋಮನಾಥ್ ಅವರೇ ಮುಖ್ಯಸ್ಥರು ಬಾಹ್ಯಾಕಾಶಕ್ಕೆ ಗಗನಯಾತ್ರಿಗಳನ್ನ ಕಳಿಸುವ ಭಾರತದ ಮಹತ್ವಾಕಾಂಕ್ಷಿ ಯೋಜನೆಗೆ ಇವರು ದುಡಿಯುತ್ತಿದ್ದಾರೆ ಗಗನಯಾನ ಕಾರ್ಯಕ್ರಮದ ಮೂಲಕ ನಿರ್ದೇಶಕರಾಗಿ ಅಪಾರ ಕೊಡುಗೆ ನೀಡಿರುವ ಸೋಮನಾಥ್ ಅವರ ನಾಯಕತ್ವದಲ್ಲಿ ಸೋಮನಾಥ್ ಅವರು ಸಣ್ಣ ಕತೆಗಳನ್ನು ಬರೆಯುವ ಮೂಲಕವೂ ಕೂಡ ಗಮನ ಸೆಳೆದಿದ್ದಾರೆ ಚಂದ್ರಯಾನ ತ್ರೀ ಯೋಜನೆಯ ನಿರ್ದೇಶಕರಾಗಿರುವ ವೀರಮುತ್ತುವೆಲ್ ಅವರು ಕಳೆದ ನಾಲ್ಕು ವರ್ಷಗಳಿಂದ ಭಾರತದ ಮೂರನೇ ಚಂದ್ರಯಾನ ಯೋಜನೆಗಾಗಿ ದುಡಿದಿದ್ದಾರೆ ವೀರ ಮುತ್ತುವೆಲ್ ಅವರು ಚೆನ್ನೈನಲ್ಲಿ ಮಾಸ್ಟರ್ ಆಫ್ ಟೆಕ್ನಾಲಜಿ ಪದವಿ ಪಡೆದಿದ್ದಾರೆ ಇವರು ಚಂದ್ರಯಾನ ಟು ಹಾಗೂ ಮಂಗಳಯಾನ ಯೋಜನೆಯಲ್ಲೂ ಕಾರ್ಯನಿರ್ವಹಿಸಿದ್ದರು ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ನೆಲೆಯೂರಲು ಬೇಕಾದ ತಾಂತ್ರಿಕ ನೆರವು ಹಾಗೂ ಸಿದ್ದತೆಯಲ್ಲಿ ತೊಡಗಿರುವ ವೀರಮುತ್ತುವೆಲ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯೋಜನೆಯು ವಿಫಲವಾದರೂ ಛಲ ಬಿಡದೆ ಕಾರ್ಯನಿರ್ವಹಿಸಿ ಸಕ್ಸಸ್ ಕಂಡಿದ್ದಾರೆ ಇಂಜಿನಿಯರ್ಗಳ ತಂಡ ಮುನ್ನಡೆಸುತ್ತಿರುವ ಕಲ್ಪನಾ ಕಲ್ಪನಾ ಕೆ ಅವರು ಕೋವಿಡ್ ಸಾಂಕ್ರಾಮಿಕದ ವೇಳೆಯಲ್ಲಿಯೂ ಚಂದ್ರಯಾನ ತ್ರೀ ಯೋಜನೆಯ ತಂಡವನ್ನು ಮುನ್ನಡೆಸಿದ್ದಾರೆ ಮೂಲತಃ ಎಂಜಿನಿಯರ್ ಆಗಿರುವ ಕಲ್ಪನಾ ಭಾರತದ ಉಪಗ್ರಹಗಳ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಚಂದ್ರಯಾನ ಟು ಹಾಗೂ ಮಂಗಳಯಾನ ಯೋಜನೆಯಲ್ಲಿಯೂ ಕಲ್ಪನಾ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಉಪನಿರ್ದೇಶಕಿ ಎಂ ವನಿತಾ ಎಂ ವನಿತಾ ಅವರು ಬೆಂಗಳೂರಿನಲ್ಲಿ ಇರುವ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಉಪನಿರ್ದೇಶಕರು ಚಂದ್ರಯಾನ ಟು ಯೋಜನೆಯಲ್ಲಿಯೂ ವನಿತಾ ಅವರು ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿದ್ದರು ಎಲೆಕ್ಟ್ರಾನಿಕ್ ಸಿಸ್ಟಮ್ ಇಂಜಿನಿಯರ್ ಆಗಿರುವ ವನಿತಾ ಅವರು ಚಂದ್ರಯಾನ ಯೋಜನೆಯನ್ನ ಮುನ್ನಡೆಸಿದ ಭಾರತದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಹೊಂದಿದ್ದಾರೆ ಚಂದ್ರಯಾನ ಟು ಯೋಜನೆಯ ಕುರಿತಾಗಿ ಅವರು ಸಂಪಾದಿಸಿರುವ ಜ್ಞಾನವು ಚಂದ್ರಯಾನ ತ್ರೀ ಯೋಜನೆಯ ಸಕ್ಸಸ್ಗೆ ನೆರವಾಗಿದೆ ವನಿತಾ ಅವರಿಗೆ ಕೈತೋಟ ನಿರ್ವಹಣೆ ಅಚ್ಚುಮೆಚ್ಚಿನ ಹವ್ಯಾಸ ಇಸ್ರೋದ ಶಕ್ತಿ ಕೇಂದ್ರ ಎಂ ಸಂಕರನ್ ಉಪಗ್ರಹಗಳಿಗೆ ವಿದ್ಯುತ್ ಒದಗಿಸುವ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಎಂ ಸಂಕರನ್ ಅವರು ಎತ್ತಿದ ಕೈ ನೋವಲ್ ಪವರ್ ಸಿಸ್ಟಮ್ ಹಾಗೂ ಸೋಲಾರ್ ಅರೆಸ್ ಅಭಿವೃದ್ಧಿಪಡಿಸಿ ಉಪಗ್ರಹಗಳಿಗೆ ವಿದ್ಯುತ್ ಶಕ್ತಿ ತುಂಬುವ ಕಾರ್ಯವನ್ನು ಇವರು ಮುನ್ನಡೆಸುತ್ತಾರೆ ಉಪಗ್ರಹಗಳ ನಿರ್ಮಾಣದಲ್ಲಿ ಇವರಿಗೆ ಬರೋಬ್ಬರಿ ಮೂರು ದಶಕಗಳ ಅನುಭವವಿದೆ ಚಂದ್ರಯಾನ ಒನ್ ಮಂಗಳಯಾನ ಹಾಗೂ ಚಂದ್ರಯಾನ ಟು ಯೋಜನೆಗಳ ಉಪಗ್ರಹ ನಿರ್ಮಾಣದಲ್ಲಿ ಭಾಗಿಯಾಗಿದ್ದ ಇವರು ಚಂದ್ರಯಾನ ತ್ರೀ ಉಪಗ್ರಹ ನಿರ್ಮಾಣದಲ್ಲಿಯೂ ಭಾಗಿಯಾಗಿದ್ದರು ಉಷ್ಣ ಹಾಗೂ ಶೀತ ತಾಳಿಕೆ ಪರೀಕ್ಷೆ ಸೇರಿದಂತೆ ಚಂದ್ರನ ಮೇಲೆ ಉಂಟಾಗಬಹುದಾದ ಎಂಥದ್ದೇ ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲೂ ಉಪಗ್ರಹ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸ ಮಾಡಿರುವಲ್ಲಿ ಶ್ರಮಿಸಿರುವ ಶಂಕರನ್ ಅವರು ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರರು